Hi guys, welcome back to my channel. Ivattina most requested video sambar pudi madadenge anta maneli torustha iddara amma ayalu ivaga en martidya chicken belige breakfast ke maadi ittutavare and hege sambar pudi martare annu torustha ivaga en beku sambar pudi 1 kg dhaniya ge 1/4 kg badige manshikai 1 kg gunturu 1/4 kg lemon cut manshikai aita amele 1/2 kg jeerige 1/2 kg jeerige admele 1/4 kg udumbele 1 kg 1/2 kg saaku 200 hakudru aguthe avaridu 1/4 kg tugri bele 1/4 kg kadle bele 1/4 kg hesara bele ನಾನು ಕಡಲೆ ಕಾಳು ಹಾಕ್ತಾ ಇಲ್ಲ, ಕಡಲೆ ಬೇಳೆ ಹಾಕ್ತಾ ಇದ್ದೀನಿ. 1/2 ಕೆಜಿನೇ ಹಾಕ್ತೀನಿ ಕಡಲೆ ಬೇಳೆ. ಕಡಲೆ ಬೇಳೆ 1/2 ಕೆಜಿ, 1/4 ಕೆಜಿ ತೊಗರಿ ಬೇಳೆ, ಒಂದು 200 ಗ್ರಾಂ ಇದೆ ಅಷ್ಟು ಕೊಂಬು, ಇಂಗು ಪುಡಿ ಮಾಡಕ್ಕೆ 100 ಗ್ರಾಂ ಸಾಸಿವೆ, 1 ಕೆಜಿ 100 ಗ್ರಾಮ್, 150 ಗ್ರಾಮ್ ಎಣ್ಣೆ ಹಾಕಿದ್ರೆ ನಾನು 100 ಗ್ರಾಮ್ ಹಾಕ್ತಾ ಇದ್ದೀನಿ ಆಯ್ತಾ. 150 ಗ್ರಾಂ ಮೆಣಸು, ಎಷ್ಟು 150 ಗ್ರಾಂ ಮೆಣಸು, 100 ಗ್ರಾಂ ಮೆಂತ್ಯ, 100 ಗ್ರಾಂ ಮೆಂತ್ಯ ಅಷ್ಟೇ ಹಾಕೋದು ಸಾಂಬಾರ್ ತೋರಿಸ್ತೀನಿ. ಅದೆಲ್ಲ ಕರಿಬೇವು, ಅದೆಲ್ಲ ಏನು ಜೀರಿಗೆನೇ ಇದು 1/2 ಕೆಜಿ ಜೀರಿಗೆ ಮನೆಗೆ ಎಕ್ಸ್ಟ್ರಾನಾ? ಮನೆಗೆ ಅಂತ ತಗೊಂಡಿದ್ದೀನಿ. ಹುರಿಬೇಕು ತೋರಿಸೋಣ. ಎಲ್ಲ ಫಸ್ಟ್ ನಾನೇನ್ ಮಾಡಿದ್ದೀನಿ ಗೊತ್ತಾ ಸ್ವಾತಿ? ನಾನು ಮೆಣಸಿನಕಾಯಿ ಉರಿಯೋದಿಲ್ಲ ಬಿಸಿಲಲ್ಲಿ ನೋಡಿ, ಕರ್ರಪುರ ಅನ್ನೋಂಗೆ ಎಲ್ಲರು ನೋಡಿ ಮುರಿದೋಯ್ತಾರ ಆ ತರ ಒಣಗಿಸಿಕೊಂಡಿದ್ದೀನಿ. ಒಂದ್ 4-5 ದಿನ ಎಲ್ಲರು ಬಿಸಿಲಲ್ಲಿ ಮಾಡಿ ಮೇಲೆ ಚೆನ್ನಾಗೆ ಅದು ಒಂದ್ 4-5 ದಿನ, ಏನ್ 5-6 ದಿನ ಹಂಗಾಕಿದ್ವಿ ನಾವು. ಚೆನ್ನಾಗಿ ಒಣಗಿಸ್ಕೊಂಡ್ರೆ ಸಾಕು, ಉರಿಯೋದೇನ್ ಬೇಡ ಇವನ್ನೆಲ್ಲ ಆಯ್ತಾ. ನೋಡಿದ್ರೆ ಎಲ್ಲ ಪುಡಿ ಪುಡಿ ಆಯ್ತಾವೆ. ನಾನು ಮೆಣಸಿನಕಾಯಿ ಉರಿಯಲ್ಲ, ಚೆನ್ನಾಗಿ ಉರಿತೀನಿ, ಎಲ್ಲ ಕಾಳುಗಳು ಉರಿತೀನಿ. ಅದನ್ನ ಸೌಂಡ್ ಮಾಡ, ನಿಲ್ಸ್ಬಿಟ್ಟು ಹೇಳು. ಗೊತ್ತಾಯ್ತಾ? ಮೆಣಸಿನಕಾಯಿನ ಒಣಗಿಸಿದಿವಲ್ಲ, ಒಂದ್ 5 ದಿನ ಒಣಗಿಸಿದೀನಿ, ಚೆನ್ನಾಗಿ ಒಣಗೋಗಿದೆ. ತರ ತರ ನಂಗೆ ಹೆಂಗೆ ಮುರಿದು ಹಿಂಗ್ ಹಿಡ್ಕೊಂಡ್ರೆ ಮುರಿತಾವ ನೋಡಿ. ಹಿಂಗ್ ಒಣಗಿಸ್ಕೊಂಡ್ರೆ ಉರಿಯೋದೇನ್ ಬೇಡ. ನಾನು ಧನ್ಯ ಹೋಗ್ಕೋತೀನಿ ಇದು 1/2 ಕೆಜಿ ಇದೆಯಂತೆ. ಇದು 1/2 ಕೆಜಿ ಹಾಕೋತಾರೆ, 1/2 1/2 ಮನೆಗೆ ಒಂಥರ ತರ್ಸ್ಕೊಂಡಿದ್ದೀನಿ. 1/2 ಕೆಜಿ ಜಾಸ್ತಿ ಅಂದ್ರೆ ಒಂದ್ ಇಡೀ ಕಮ್ಮಿ ಮಾಡ್ಕೊಳ್ಳಿ, 200 ಗ್ರಾಮ್ ಅಷ್ಟು ಹಾಕೋದು ಗೊತ್ತಾಗತ್ತೆ. ಅಂದಾಜ್ ಮೇಲೆ ಎಷ್ಟು ಚೆನ್ನಾಗಿ ಅಡಿಗೆ ಮಾಡೋರು ಗೊತ್ತಾಗತ್ತೆ, ಚೆನ್ನಾಗಿ ಗೊತ್ತಾಗುತ್ತೆ. ಸಪ್ರೇಟ್ ಕಸ್ಕೊಂಬೋದು ಸ್ವಾತಿ, ಅದ್ರಲ್ಲಿ ತೊಟ್ಟಿಲ್ಲ, ಇದ್ರ ಮಾತ್ರ ತೊಟ್ಟಿರೋದು. ಎಲ್ಲ ಕ್ಲೀನ್ ಮಾಡಿ ಒಂದು ಇಟ್ಕೊಂಡಿದೀನಿ ನಾನು. ಇಲ್ಲಿ ಏನಾಗಲ್ಲ, ತೊಟ್ಟಿದೆ. ನಾನು ಬಂದು ಜಲ್ದಿ ಇದಕ್ಕೇನಲ್ಲ ತೋರಿಸ್ತೀನಿ. ನಿಮ್ಗೆ ಘಾಟ್ ಆಗ್ಬಾರ್ದಂದ್ರೆ ಈ ತರ ಮಾಸ್ಕ್ ಹಾಕಬೇಕು. ನಾವು ಘಾಟ್ ಜಾಸ್ತಿ, ಇದು 3 ಹಾಕಿದೀನಿ, ಕೆಳಗೆ ಬೇಳಗೆ ಹಾಕಿದೀನಿ, ಗುಂಟೂರು ಹಾಕಿದೀನಿ, ಇದು ಮನ್ ಕಟ್ಟಿದ್ ಮೆಣಸಿನಕಾಯಿ ಸಾಕು. ಗಂಟೆ ಜಾಸ್ತಿ ಧನ್ಯನು ಅಷ್ಟೇ, ಚೆನ್ನಾಗಿ ಒಣಗಿಸಿಕೊಂಡಿದ್ದೀನಿ. ಸಣ್ಣ ಮೀಡಿಯಂ ಮೇಲೆ ಫುಲ್ ಉರಿಯಲ್ಲ ಸ್ವಾತಿ. ಏನು ಗೊತ್ತಾ, ಫುಲ್ ಉರಿಬೇಕು ಅಂತ ಏನಿಲ್ಲ, ಫುಲ್ ಹಸಿನ ಇರಬಾರ್ದು, ಫುಲ್ ಇದು ಹೋಗ್ಬಾರ್ದು. ಯಾಕೆಂದ ಹಣ್ಣಿನ ಪುಡಿ ಉರಿ ಮಾಡ್ತೀವಲ್ಲ,
ಅರ್ಧ ಕೆ ಜಿ ಜೀರಿಗೆ ಸರಿಯಾಗಿ ಹೇಳಲ್ಲ ಅಂತಾಳೆ, ಯಾವಾಗ್ಲೂ ನೀವು ಕರೆಕ್ಟ್ ಹೇಳಲ್ಲ ಅಂತೀನ ಅಂತಾಳೆ. ನನಗೂ ಅಷ್ಟೊಂದು ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆಮೇಲೆ ಏನ್ ಗೊತ್ತಾ ಸತಿ, ಬ್ಯಾಡಗಿ ಮೆಣಸಿನ್ಕಾಯಿ ಮುಕ್ಕಾಲ್ ಕೆಜಿ ಏನ್ ಕೇಂದ್ರ ಕಲರ್ ಬರಲ್ಲ, ಕಲರ್ ಚೆನ್ನಾಗಿರತ್ತೆ ಕೆಂಪ್ಗೆ ಸಾಂಬಾರ್ ಕಲರ್. ಆಯ್ತಾ, ನಾನು 1 ಕೆಜಿ ಇದು ಗುಂಟೂರು ಹಾಕಿದೀನಿ, ಅದು ಸ್ವಲ್ಪ ಖಾರ ಕಮ್ಮಿ, ನಮ್ ಖಾರ ಬೇಕಲ್ವಾ ಸಾಂಬಾರ್ ಪುಡಿ, ಅದಕ್ಕೆ 1/2 ಕೆಜಿ ಮೆಣಸಿನ್ಕಾಯಿ ಮಣ್ಣು ಕಟ್ಟಿದ್ ಹಾಕಿದೀನಿ. ಅದು ಸೊರಗುತ್ತೆ, ಇಷ್ಟೆಲ್ಲ ಹಾಕ್ತಿವಲ್ಲ ಧನಿಯಾದೆಲ್ಲ, ಏನ್ ಖಾರ ಬರಲ್ಲ, ಮೀಡಿಯಂ ಇರುತ್ತೆ. ನಾವು ಇದ್ ಮಾಡೋದ್ರಿಂದ ನಾವು ರುಬ್ಬಾಕಲ್ಲ ಸಾಂಬಾರ್ಗೆಲ್ಲ, ನಾವು ಉದ್ರಿಸ್ ಮಾಡೋದ್ರಿಂದ ಚೆನ್ನಾಗ್ ಬರುತ್ತೆ. ರುಬ್ಬಾಕ್ ಮಾಡ್ಕೋಬಹುದು ನಾವು, ರುಬ್ಬಾಕಲ್ಲ ಬೇಳೆ ಸಾರು ಈ ಪಲ್ಯ ಒಳಗೆಲ್ಲ ನಾವು ಉಳಿ ಸಾರ ಪುಡಿನೇ ಹಾಕೋದು. ಟೊಮೆಟೊ ಗೊಜ್ಜಿಗೆಲ್ಲ ಅವಕ್ಕೆಲ್ಲ ಹಾಕ್ತಿವಿ ನಾವು, ಏನ್ ಪಲ್ಯ ಮಾಡಿದ್ರು ಹುಳಿ ಸಾಂಬಾರ್ ಪುಡಿನೇ ಹಾಕೋದು ಜಾಸ್ತಿ. ನೋಡಿ ಸ್ವಲ್ಪ ಇಷ್ಟ ಆದ್ರೆ ಸಾಕು, ಬ್ರೌನ್ ಕಲರ್ ಅಷ್ಟೇ, ಪುಟ್ ಪುಟ್ಗೆ ಚೆನ್ನಾಗದ ಈ ತರ ಉಳ್ಕೊಳ್ಳೋಣ. ಹುಲ್ಲು ಹಸಿನೂ ಬೇಡ, ಹುಲ್ಲು ಗೋಲ್ಡ್ ಕಲರ್ ಬೇಡ. ಆಯ್ತಾ, ಹಿಂಗೆ ಒಂದ್ 5-5 ನಿಮಿಷ ಆಗುತ್ತೆ ನೋಡಿ, ಹಿಂಗ್ ಹೋಗಿ ಬರೋ ಗೊತ್ತಾಗತ್ತೆ ನಮ್ಗೆ ಎಷ್ಟು ಚೆನ್ನಾಗಿ. ಕರ್ಬೇವು ತೋರಿಸ್ತೀನಿ, ಬಿಸಿಲು ನಿನ್ನೆಯಿಂದ ಮಳೆ ಇಲ್ಲ, ಅದು ಕರ್ಬೇವು ಅದನ್ನೇ ಸಣ್ಣಗೆ ಚೂರ್ 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 ಹಾಕಿ ಹುರ್ಕೊಡ್ತೀವಿ ಅದನ್ನೇ, ಅದು ಚೆನ್ನಾಗಿರುತ್ತೆ ಅಂತ ಅಂದಲ್ಲ ಹುರಿಗೆ ಸಣ್ಣದಾಗಿ ಹಾಕಿ. ಕರ್ಬೇವು ಅಲ್ಲಿ ಧನಿಯಾ ಒಳಗೆ ಹಾಕಿದ್ದಾರೆ, ಎತ್ಕೊಂಡು ಪೇಪರ್ ಎಲ್ಲ ಬಟ್ಟೆ ಅಲ್ಲೇ ಇಕ್ಕಿದೀನಿ ನೋಡಿ, ಇದ್ರ ಮೇಲೆ ಎದ್ರ ಮೇಲೆ ಪೇಪರ್ ಮೇಲೆ ಇಕ್ಕಿದೀನಿ ನೋಡ್ ರಾಜು. ಕವರ್ ತೂತ ಬಿಟ್ಟೈತೆ, ಯಾಕೆ ಸ್ವಲ್ಪ ಸ್ವಲ್ಪ ಹಾಕೊಂತ್ಯಾ, ಚೆನ್ನಾಗಿ ಆಗ್ಬೇಕು ಅಂದ್ರೆ ಜಾಸ್ತಿ ಅದು ಸಿಕ್ಕಿರಲ್ವ ಬಾಯಿಲಿ, ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಜೀರಿಗೆ, ಅರ್ಧ ಆಮೇಲೆ ಹಾಕೊಳ್ಳೋಣ. ಇದು ಚಿಟ್ಟಪಟ್ಟ ಅನ್ಬೇಕು ಸೋತಿ ಜೀರಿಗೆ, ಅದಕ್ಕೆ ಸ್ವಲ್ಪ ಹಾಕೊಂಡಿನ ಅರ್ಧ. ಆಯ್ತಾ, ಇನ್ನು ಅರ್ಧ ಆಮೇಲೆ ಹಾಕೊಳ್ಳೋಣ. ಆಮೇಲೆ ಲಾಸ್ಟ್ ಅಲ್ಲಿ ಇದೆಲ್ಲ ಆದ್ಮೇಲೆ ನಾನು 1 ಕೆಜಿ ಇನ್ನೊಂದು ಧನಿಯಾ ತಂದು ಮಡಿಕೊಂಡಿದೀನಿ, ಅದು ಬರೀ ಧನಿಯಾ ಪೌಡರ್ ಮಾತ್ರ, ಅದಕ್ಕೇನ್ ಮಿಕ್ಸ್ ಇಲ್ವಾ, ಏನ್ ಮಿಕ್ಸ್ ಮಾಡ, ನಾವೇನ್ ಬರೀ ಕಾಳನ್ನ ಪೌಡರ್ ಮಾಡಿಸ್ಕೊಳ್ಳೋದು, ಧನಿಯಾ ಮಾತ್ರ ಉಳಿದ್ಬಿಟ್ಟು ಪೌಡರ್ ಮಾಡಿಸ್ಕೊಳ್ಳೋದು. ಒಬ್ಬರು ಮೆಣಸಿನ್ಕಾಯಿ ಕಡ್ಲೆ ಕಾಳು ಎಲ್ಲ ಹಾಕೊಡ್ಸ್ಕೊತಾರೆ, ನಾನು ಹಾಕಲ್ಲ, ನಾನು ಬರೀ ಹಂಗೆ ಬಿಡಿಸ್ಕೊತೀನಿ ಬರೀ ಧನಿಯಾ ಪೌಡರ್ ಅಷ್ಟೇ. ಆಮೇಲೆ ಅವ್ರು ಗೋಗ್ ಎಲ್ಲ ಹಾಕೋತೀವಲ್ಲ ಅದೇ ಬೇಡ, ಚೆನ್ನಾಗಿ ಎಲ್ಲರೂ ಅದಕ್ಕೆ ನೋಡು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಹಾಗೆ, ಹೈ ಫ್ಲೇಮ್ ಅಲ್ಲೇ ಮಾಡ್ತಾ ಇದೆಯಾ, ಸತಿ ಕಲರ್ ಚೇಂಜ್ ಆಯ್ತು ಫುಲ್ಲು ಚಟ್ ಚಟ್ ಅಂತ. ಆಯ್ತಾ, ಚೆನ್ನಾಗಿ ಚೆನ್ನಾಗ
ಪುಡಿ ಗಮ ಗಮ ಅಂತ ಇರುತ್ತೆ. ಸಾರಲ್ ಪುಡಿ ಬೀಸ್ಕೊ ಬಂದ್ರೆ ಪಕ್ಕದ ಮನೆ ಎಲ್ಲ ಗಮ್ಮ ಅನ್ನುತ್ತೆ. ತಿರ್ಗಾ ಇದೆ ಇರೋದು ನಾಕು ಜೀರಿಗೆ ಅರ್ಧ ಕೆ ಜಿ ಆಯ್ತಾ. ಕಡಲೆ ಬಳೆ ಎಷ್ಟು ಗ್ರಾಮ್? ಅರ್ಧ ಕೆ ಜಿ. ಅರ್ಧ ಕೆ ಜಿ ಕಡಲೆ ಬಳೆ ಬೇಕಾದ್ರೆ ಇನ್ನ ಒಂದ್ ನೂರು ಗ್ರಾಮ್ ಜಾಸ್ತಿ ಮಾಡ್ಕೋಬೋದು ಸರ್. ಕಮ್ಮಿ ಮಾಡಬೇಡ. ಅರ್ಧ ಒಂದ್ ಕೆ ಜಿಗೆ ಅರ್ಧ ಕೆ ಜಿ ಕರೆಕ್ಟ್ ಆಗಿ ತಗೊಂಡಿದ್ದೀನಿ ನಾನು ಆಯ್ತಾ. ಅಳತೆ ನಾನು ಕರೆಕ್ಟ್ ಆಗಿ ತಗೊಂಡಿದ್ದೀನಿ. ಬೇಕಂದ್ರೆ ಇನ್ನೊಂದ್ ನೂರ್ ನೂರ್ ಗ್ರಾಮ್ ಜಾಸ್ತಿ ಮಾಡ್ಕೋಬೋದು. ಹೌದು ಮಸ್ತು ಆಯ್ತಾ. ಬೇಕಂದ್ರೆ ಬೇಡ ಅಂದ್ರೆ ಇಷ್ಟು ಸಾಕು. ನಾನು ಇದು ಮಾತ್ರ ಅರ್ಧ ಕೆ ಜಿ ತಗೊಳ್ಳೋದು ಕಡಲೆ ಬೇಳೆ. ಅವೆಲ್ಲ ಕಾಲು ಕಾಲು ಕೆ ಜಿ ಇದು ಕಡಲೆ ಬೇಳೆ ಅರ್ಧ ಕೆ ಜಿ. ಇದು ಕಾಲು ಕೆ ಜಿ ಕೊಬ್ಬರಿ ಬೇಳೆ. ಆಯ್ತಾ. ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ ಇದೆಲ್ಲ. ಇದೆಲ್ಲ ಒಂಚೂರು ಚೆನ್ನಾಗಿ ಹೊಡಿಬೇಕು. ವಾಸನೆ ಸುಮ್ಮನೆ ಕೊಕ್ಕಾಗ ಬೇಡ ಕೆಂಪಿಗೆ ಒಂಚೂರು ಆಯ್ತಾ. ಇದೆಲ್ಲ ಒಣಗಿಸಲ್ಲ ಅದ್ರಿಂದ ಒಂಚೂರು ಚೆನ್ನಾಗಿ ಹೊಡಿಬೇಕು. ಇವಾಗ ಹಾಕಿ ನಾನು ಹೊರಿತಾ ಇದ್ದೀನಿ ತೊಗರಿ ಬೇಳೆ ಕಾಲು ಕೆ ಜಿ ತೊಗರಿ ಬೇಳೆ. ಕಾಲು ಕೆ ಜಿ ಉದ್ದಿನ ಬೇಳೆ. ಉದ್ದಿನ ಬೇಳೆ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಇವಾಗ ಹೇಳ್ತಾ ಇದ್ದೀನಿ ಬರ್ಕೊಳ್ಳಿ ಎಲ್ಲ ಬರ್ದಿಟ್ಕೊಳ್ಳಿ. ಆಕೆ ಅಂತಾಳೆ ನನ್ಗೆ ಕನ್ಫ್ಯೂಷನ್ ಜನ ಎರಡೆರಡು ಸಲ ನೋಡ್ಬೇಕು ಅಂತಾಳೆ. ಹೇಳ್ತಾ ಇರ್ಲಿಲ್ಲ ಉರಿಯುವಾಗ ಗೊತ್ತಾಗ್ಬಿಡತ್ ನಿಮ್ಗೆ. ಉರಿಯುವಾಗ ನೋಡ್ಕೊಳ್ಳಿ ಒಂದ್ ಕೆ ಜಿ ಧನ್ಯಾಗೆ ಆಮೇಲೆ ಕಾಳುಗಳೆಲ್ಲ ಕಾಲ್ ಕಾಲ್ ಕೆ ಜಿ ಕಡ್ಲೆ ಕಾಳು ಕಡ್ಲೆ ಬೆಳೆ ಮಾತ್ರ ಕಡ್ಲೆ ಬೆಳೆ ಕಡ್ಲೆ ಕಾಳಲ್ಲಿ ಅರ್ಧಕ್ಕೆ ಬೆಳಿಗ್ಗೆ ಮಾತ್ರ ಅರ್ಧಕ್ಕೆ ಎರಡೆರಡು ಸಲ ಹೇಳ್ತಾ ಇದ್ದೀನಿ. ಆಮೇಲೆ ಏನ್ ಬೇಕು ನಿಮ್ಗೆ? ಚಿಕನ್ ಬೇಕಾ ನಿಂಗೆ? ಹೇಳು ಜೋ ಚೀಚಿ ಬೇಕಾ ಜೋ? ಏನ್ ಬೇಕು ಜೋ ನಿಂಗೆ? ಚೀಚಿ ಬೇಕಾ ಸಾಂಬಾರ್ ಪುಡಿ ಬೇಕಾ? ಸಾಂಬಾರ್ ಪುಡಿ ಒಂದಿನ ಬಡ ಬ್ರೌನ್ ಕಲರ್ ಎಲ್ಲ ಬ್ರೌನ್ ಕಲರ್ ಜೋ ಬಿಸಿ ಕಡೆ ಬರ್ತೀಯಾ? ಏಯ್ ನಡಿಯಾ ಮುಚ್ಕೊಂಡ ಯಾಕೆ ಹಂಗೆಲ್ಲ ಬೈತ್ಯಾ? ಮಾತು ಮುಂಚೆಗೆ ಲೇವನೆ ಕೂತ್ ಒಂದ್ ಕಡೆ ಮನ್ಕೊಳ ತಂದ ಹಾಕ್ತೀನಿ. ಕೊಟ್ಬಿಡು ಚಿಕನ್ ಹೋಯ್ತಾನೆ ಕೊಟ್ರೆ ಆಯ್ತೀನಿ. ಅದ ಅರ್ಧ ಕೆ ಜಿ ಮನೆಗೆ ತರ್ಸೋರೆ ಅದಕ್ಕೆ ಕಾಲ್ ಕೆ ಜಿ ಹಾಕೋರೆ. ಸಾಸಿವೆ ನೂರೈವತ್ತು ಗ್ರಾಮ ಆಯ್ತಾ. ಇದು ಸಾಸಿವೆ ಅಕ್ಕಿ ಇಷ್ಟ ಒಂದು ಲೋಟಕ್ಕಿಂತ ಇನ್ನೊಂದು ಕಮ್ಮಿ ತಗೊಂಡಿದ್ದೀನಿ ಸಾಕು ನಾನು. ಇಷ್ಟು ಸಾಕು ಬೇಕಂದ್ರೆ ಹಾಕೋದು ನಾನು ಒಂದು ಹಾಕ್ತೀನಿ ನಿಮ್ ಹಾಕ್ಸಲ್ಲ ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ. ಈ ಪುಡಿ ಸಂಗೆಲ್ಲ ಇದ್ರಂಗೆ ಚೆಂದ ಇರೋ ಹಾಕೊಳ್ಳಿ ಏನು ತೊಂದ್ರೆ ಇಲ್ಲ ಸ್ವಾತಿ ಚೆನ್ನಾಗಿರುತ್ತೆ ಪುಡಿ ಎಲ್ಲ ಅವ್ರು ಹಾಕೋದಿಲ್ಲ ಇಲ್ಲ ಹಾಕೊಳ್ಳಿ. ಹಳ್ಳಿ ನಾವು ಏನ್ ಮಾಡ್ತಿದ್ದೋ ಅವಾಗಿಂದ ಅದೇ ತರ ಮಾಡ್ಕೊಂಡು ಅದೆಲ್ಲ ಹಾಕೋದಿಲ್ಲ ಅಂತಾರೆ. ನಾವ್ ಹಾಕೊಳ್ಳಿ ನೀವು ತೊಂದ್ರೆ ನಾನು ಕಡಲೆ ಬೇಳೆ ಹಾಕೊಂಡಿದ್ದೀನಿ ಕಡಲೆ ಕಾಳೆ ಹಾಕೊಳ್ಳಿ ನಿಮ್ಗೆ ಇಷ್ಟ ಇದೆ. ಆಮೇಲೆ ಹೆಸರು ಕಾಳು ಹೆಸರು ಬೇಳೆ ಬದಲು ಹೆಸರು ಕಾಳನೆ ಹಾಕೊಳ್ಳಿ ಏನ್ ತೊಂದ್ರೆ ಇಲ್ಲ. ನಾನು ಈ ತರ ಹಾಕೊಳ್ಳಿ ಅಂದ್ರೆ ಕೆಂಪು ಚೆನ್ನಾಗ್ ಬರುತ್ತೆ ಸಾಂಬಾರ್ ಪುಡಿ ಅಂತಷ್ಟೇ ಅದು ಹಾಕೊಂಡ್ರೆ ಕೆಂಪಿಗೆ ಬರುತ್ತೆ ನಾನು ಇದನ್ನೇ ಹಾಕೊಳ್ಳಿ.
ಮಸಾಲೆ ಅವೆಲ್ಲ ಈಗ ಅಕ್ಕಿ ಹಾಕೋಣ. ಅಕ್ಕಿನೂ ಅಷ್ಟೆ ಚೆನ್ನಾಗಿ ನೋಡ್ತಾಳೆ ಸ್ವಲ್ಪ ಆಯ್ತು ಆಯ್ತಾ. ಅಕ್ಕಿನೂ ಅಷ್ಟೆ ಚೆನ್ನಾಗಿ ಅರಳಂಗೆ ಮಾಡ್ಕೊಳ್ಳೋಣ. ಈಗ ಸಾಸಿವೆ ಆಯ್ತಲ್ಲ ಮೆಣಸು ಹಾಕೋ ಸ್ವಲ್ಪ. ಈಗ ಕಡಲೆಪುರಿ ತರ ಆಯ್ತು ಆಯ್ತಾ ಚೆನ್ನಾಗೆ. ಮೆಣಸು ಹಾಕೋತೀನಿ ಅದಕ್ಕೆ ಹಾಕ್ಬಿಡ್ತೀಯ ಅದ್ರ ಜೊತೆ ಎಲ್ಲ ಸಪ್ ಸಪ್ರೇಟ್ ತುರಿಬೇಕಲ್ವಾ? ಇಲ್ಲಿ ಇನ್ನೂರು ಗ್ರಾಮ್ ಹಾಕಿದೆ ಮೆಣಸು ನಾನು. ಎಷ್ಟೇಳು? ಇನ್ನೂರು. ಇನ್ನೂರು ಗ್ರಾಮ್ ಆಯ್ತಾ. ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಬೇಕಂದ್ರೆ ಸುತ್ತ ಮೀನು ಖಾರ, ಬೇಕಂದ್ರೆ ಇನ್ನೊಂಚೂರು ಜಾಸ್ತಿ ಕಾಲು ಕೆ ಜಿ ಮಾಡ್ಕೊಳ್ಳಿ. ಸೀರಿಗೆ ಇದ್ರೆ ಚೆನ್ನಾಗಿರುತ್ತೆ, ಇದಾಗಲ್ಲ. ಇನ್ನೊಂಚೂರು ಜಾಸ್ತಿ ಇದ್ರೆ ಸ್ಕ್ರಾಚ್ ಬರುತ್ತೆ ಸಾಕು. ಇಷ್ಟು ಬೇಕಾದ್ರೆ ಇನ್ನೊಂದು ಕಮ್ಮಿ ಮಾಡ್ಕೊಳ್ಳಿ ಮೆಣಸಿನ. ಎಷ್ಟೇ ಇರುತ್ತೆ ಚೆನ್ನಾಗಿರುತ್ತೆ. ಮತ್ತೆ ಹೆಚ್ಚಾಗಿ ಇನ್ನೂರು ಗ್ರಾಮ್ ಹಾಕಿನಿ, ಕಾಲು ಕೆ ಜಿ ತರಿಸಿದ್ರೆ ಇನ್ನೊಂದು ಪಕ್ಕಿಟ್ ಅಲ್ಲೇ ಕಾಜ್ ಅಷ್ಟು ಕೊಂಡ್ಕೊಡು. ಮೆಣಸೆ ಕೊಡೋದು ಕಟ್ ಮಾಡಿ ನೂರು ಗ್ರಾಮ್ ಮೆಣಸೆ ಫಸ್ಟ್ ಮೆಣಸೆ ಕೊಡ, ಆಮೇಲೆ ಅಷ್ಟು ಕೊಡ್ಬೋದು. ಏನು ಕಾಸೆ ಇದು ಆಯ್ತು. ಫುಲ್ ಕಲರ್ ಚೇಂಜ್ ಆಗಿದೆ ನೋಡು, ಒದಿಗತ್ತೆ ಚೆನ್ನಾಗೆ. ಇದನ್ನು ಮೆಣಸು ಜೀರಿಗೆ ಲೆಮನ್ ತಾಕ್ತದ ಕಮ್ಮಿ ಮಾಡಿದ್ದೀನಿ. ಹೆಚ್ಚಾಗಿ ಹೋಗುತ್ತೆ ಮೆಣಸೆ ಹಾಕೋಣ. ಈಗ ಮೆಂತ್ಯ ನೂರು ಗ್ರಾಮ್ ಮೆಂತ್ಯ, ಇದನ್ನು ಬ್ರೌನ್ ಕಲರ್ ಹುರ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಎಲ್ಲ ನೂರ ಐವತ್ತು ಗ್ರಾಮ್ ಅಷ್ಟು ಕೊಂಡು ತಗೊಂಡಿದ್ದೀನಿ. ಅಷ್ಟು ಕೊಂಡು ಓಪನ್ ಮಾಡ್ತೀನಿ. ಅದನ್ನು ಒಂಚೂರು ಹುರಿದ್ಬಿಟ್ಟು ಒಂಚೂರು ತುಟ್ಕೊಳ್ಳೋಣ. ನಮ್ಮ ಕುಸಾರಿ ಹಾಕಿಟ್ಕೊಳ್ಳೋಣ ಆಯ್ತಾ. ಎಷ್ಟು ಗ್ರಾಮ್ ಇದು? ನೂರ ಐವತ್ತು ಗ್ರಾಮ್ ಇದೆ. ಆಮೇಲೆ ಇಂಗು, ಇಂಗು ಆಚಿ ನಿಮ್ ಫೇವ್ರೆಟ್ ಬ್ರ್ಯಾಂಡು ಎಲ್ಲದ್ರಲ್ಲೂ, ಆಚಿ ಪೌಡಿ, ಆಚಿ ಪಲಾವ್ ಪೌಡರ್, ಆಚಿ ಬಿರಿಯಾನಿ ಪೌಡರ್, ಆಚಿ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬಿಡೋಣ ಆಯ್ತಾ. ಅದನ್ನ ಎಣ್ಣೆಲಿ ಕರ್ಕೋಬೇಕು. ಈ ತರ ಕಟ್ಟಾಗಿರತ್ತೆ ಸೋತಿ, ಅದೇ ಮೇನ್. ಪೀಸ್ ಮಾಡಿ ಎಣ್ಣೆ ಕರ್ಕೊಳ್ಳೋಣ, ಎಣ್ಣೆಲಿ ಸ್ವಲ್ಪ ಕರ್ಕೊಳ್ಳೋಣ. ಅದನ್ನ ಎಣ್ಣೆ ಕರಿಬೇಕು, ಎಣ್ಣೆ ಕರೆದ್ರೆ ದಪ್ಪ ಆಯ್ತು ತೋರಿಸ್ತೀನಿ. ಇದನ್ನೇ ಹಾಕ್ಬೇಕಂತಲ್ಲ, ಪೌಡ್ರು ಹಾಕೋತಾರೆ ಸ್ವಾತಿ. ಪೌಡ್ರ್ ಬರುತ್ತಲ್ಲ ಆ ಪೌಡ್ರ್ ಹಾಕೋತಾರೆ. ನಾವ್ ಯಾವಾಗ್ಲೂ ಇದೆ ಅಲ್ವೇ ನೀರಾಜು. ಮಮ್ಮಿ ಎಲ್ ಜಿ ತಗೋತಾ ಇದ್ವಿ, ಎಲ್ ಜಿ ಇಲ್ದಿರೋಕೆ ಹಾಕಿತ್ತಲ್ಲ ಲಾಕ್ಡೌನ್ ಎಲ್ಲ ಸಿಕ್ತು. ಅದು ಸ್ಟಾರ್ಟ್ ಮಾಡ್ಬಿಟ್ಟಮ್ಮ. ಬೋರು ಬೋರ್ ಸ್ಟಾರ್ಟ್ ಆಯ್ತು. ಇವಾಗ ಎಷ್ಟು ಮಾತಾಡಕ್ ಅಷ್ಟು ಮಾತಾಡ್ತೀವಿ, ಇನ್ ಮಿಕ್ಕಿದ್ ವಾಯ್ಸ್ ಅವ್ರು ಕೊಡ್ತೀವಿ. ಅದಕ್ಕೆ ಬೇಗ ಬೇಗ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಾನು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ತಲೆ ನೋವು ಅಂತ ನಾವು ಉರಿಕ್ ಆಗಲ್ಲ ಮಾತಾಡಕ್ ಆಗಲ್ಲ ಅಂತ. ಇದು ಆಯ್ತು ಸ್ವಾತಿ ಒಂಚೂರು ಎಲ್ಲ ಹಾಕಿದೀವಿ ಆಯ್ತಾ. ಏನಿದೆ ಆಮೇಲೆ ಕರಿಬೇವು, ಕರಿಬೇವು ತೊಳೆದು ಒಣಗಿಸಿ ಇದು ಹಸಿಸಿ ಅಪ್ಪನ ಕೈಲಿ ಎತ್ತಿಸಿಕೊಂಡಿದ್ದೀನಿ. ಇದಿಷ್ಟು ಹಾಕಲ್ಲ ಕರಿಬೇವು ಸ್ವಾತಿ, ಒಂದ್ ಸ್ವಲ್ಪ ಮನೆಗೆ ಎತ್ಕೊಂಡು ಇದ್ರಲ್ಲಿ ಒಂದ್ ಅರ್ಧ ಹಾಕ್ತೀನಿ. ಇಷ್ಟು ಉರ್ಕೋತಿ ಅಲ್ವಾ ಇದನ್ನ? ಉರಿಯೋಣ, ಇದನ್ನು ಉರಿಬೇಕು. ಒಣಗಿಸಿದ್ರೆ ಒಂಚೂರು ಬೆಚ್ಚ ಮಾಡ್ಕೋದಿತ್ತು, ಒಣಗಿಸಿಲ್ವಲ್ಲ ಹಂಗೆ ಉರ್ಕೊಳ್ಳೋಣ. ನಾರ್ಮಲ್ ಡ್ರೈ ರೋಸ್ಟ್ ಅಷ್ಟೇ, ಹಿಂಗೆ ಉರ್ಕೊಂಡ್ರೆ ಆಯ್ತು ಸಾಕು. ಉರ್ಕೊಳ್ಳೋಣ, ಚುರ್ಚೂರ ಹಾಕೊಂಡು ಉರ್ಕೊಳ್ಳೋ, ಅದ್ರಲ್ಲಿ ಅರ್ಧ ಹಾಕೋತೀನಿ. ಒಂದ್ ಎರಡು ಕಟ್ಟೆ ಹಾಕೊಂಡ್ರೆ ಸಾಕು, ಚಿಕ್ಕ ಕಟ್ಟೆ ಬರುತ್ತೆ ಅಷ್ಟು. ಎಷ್ಟಾಗುತ್ತಮ್ಮ ಅದು ಪೌಡರ್ ಆದ್ಮೇಲೆ? ನಿಂಗೆ ಎಷ್ಟು ದಿನ ಬರುತ್ತಮ್ಮ? ನನಗ 100 ಜನ.
ಸಾಂಬಾರ್ಗಳು ಪೌಡರ್ ಅವು ಇವು ಜಾಸ್ತಿ ಖರ್ಚಾಗುತ್ತಾನೆ. ನಾವು ಧನಿಯ ಪೌಡರ್ ಮಾಡ್ಕೊತೀವಲ್ಲ, ನಾವು ಮಟನ್ ಗಾರಿಕೆಲ್ಲ ಹಾಕಲ್ವಲ್ಲ, ಬರೀ ಸಾಂಬಾರ್ಗಳಿಗೆ ಮಾತ್ರ ತಾನೆ. ಅದರಿಂದ ನಮ್ಗೆ ಜಾಸ್ತಿ ದಿನ ಬರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ವರ್ಷನೂ ಬರುತ್ತೆ. ವರ್ಷ ಬರಲ್ಲ ಅನ್ಕೊಂಡು ನಿಮ್ಗೆ ತಲ್ಪ ಮಾಡಿರೋದು. ಸೊ ಅತ್ತ ಇದಾಯ್ತು ನೋಡು, ಕಲರ್ ಆಯ್ತು. ಆಯ್ತಾ ನೋಡು. ಈಗ ಅಷ್ಟು ಕುಂಬ ಹಾಕೋತೀವಿ. ಅದು ಡ್ರೈ ಮಾಡ್ತೀಯಾ? ಹುರಿದ ಆದ್ಮೇಲೆ ಪೌಡರ್ ಮಾಡ್ತೀಯಾ? ಕುಟ್ಟಿಕೋಬೇಕು ಪೌಡರ್, ಅಲ್ಲ ಅದೊಳೆ ಸಾಕರ ಅಲ್ಲ ಆಗತ್ತೆ ಪೌಡ್ರು. ಸ್ವಲ್ಪ ಕುಟ್ಟ ಹಾಕ್ಬೇಕು ಇದನ್ನು. ಹಾಕಿದೆ ಹಿಂಗು ಹಿಂಗ್ ಸ್ಮೆಲ್ ಗೊತ್ತಾಯ್ತಲ್ವಾ? ಅದೇ ಮೇನ್ ಇರೋದೆ ಸಾಂಬಾರ್ಗೆ ಅಂತ ಸಕ್ಕತ್ತಾಗಿರೋದು ಅಂದ್ರೆ ಅದಕ್ಕೆ ಮೇನ್ ಇದು ಹಿಂಗು. ನೀವು ಅಡಿಗೆ ಮಾಡುವಾಗ ಹಾಕ್ಲಿಲ್ಲ ಅಂದ್ರೆ ನಡೀತದೆ, ಇದಕ್ ಮೇನ್ ಬೇಕಾಗಿರೋದು ಅದೇ. ಸೋಪ್ ಹಾಕ್ರೆ ಓಡೈತಿದಲ್ಲ ಯಪ್ಪ, ಸುಲಿಗು ಹಿಂಗಾಗಲ್ಲ. ಸೋಪ್ ಹೋಗೋದ್ ಆಗದೇನ ಹಿಂಗ್ ಮಾಡ್ಕೊಳ್ಳೋಣ ಕರಿದವ. ಅಷ್ಟೇ ಒಂದು ಚೂರು ಹಾಕ್ಬಿಟ್ಟು ಒಂದು ನಾಲ್ಕು ಸಲ ಮಾಡ್ಕೊಂಡ್ರೆ ಸಾಕು. ನಡ್ಕೊಂಡ್ರ ಅಂತಾವಲ್ಲ. ಆಯ್ತಾ ಕರ್ಬೇವಲ್ಲ. ಆಯ್ತಾ? ಕರ್ಬೇವ ಆಯ್ತು ಸತ್ತೆ. ಅದೇ ಹಿಂಗೆ ಎಣ್ಣೆ ಎಲ್ಲ ಬಿಸಿ ಆಕಡೆ ಬಾ. ಸುಮ್ಮನೆ ಬಿಸಿ ಬಂಡೇಲಿ ಹಾಕಿ ಇಕ್ಕಿದೀನಿ. ಸೌಂಡ್ ಗೊತ್ತಾಗಲ್ಲ. ಅಲ್ಲಿ ಎಣ್ಣೆ ಕಾದಾಯ್ತು, ಎಣ್ಣೆ ಕಾಯ್ತು. ಎಣ್ಣೆ ಹಾಕೋಬೇಕಾಯ್ನ ಏನ ಉಪ್ತಲ್ಲ ಸುಮ್ಮನೆ ಎರಡು ಹಾಕ್ತಿ ಕಾದ ಇಲ್ಲ ಅಂತ ಎಣ್ಣೆ ಕಾದಿದೆ. ಅನ್ನ ಮಾಡ್ಕೊಬಿಟ್ಟಿದ್ದೀನಿ, ಇದಿಷ್ಟು ಹಾಕೊಂಡು ಅದನ್ನ ಕೆಲಕ್ಕೆ ಹಿಂಗ್ ಪೌಡ್ರ್ ಹಾಕೋಬಹುದಾ? ಹಾಕೋಬೋದು. ಇದು ಚೆನ್ನಾಗಿರುತ್ತೆ. ಅದಕ್ಕಿಂತ ಚೆನ್ನಾಗಿ ಸಕ್ಕತ್ತಾಗಿರುತ್ತೆ. ಇದೆ ಮನೆಯೆಲ್ಲ ಇನ್ನ ಎರಡು ಮೂರು ದಿನ ಅಂತ ಹೆಂಗಂತ ಇರುತ್ತೆ ಮನೆ ಇನ್ನ ಎರಡು ಮೂರು ದಿನ ಸಾರು ಕುಡಿ ಮನೆಯಲ್ಲ ಇದೆ ಹಾಕೋದು ಚೆನ್ನಾಗಿ ಈ ತರ ಹಿಂಗ ಹಾಕಿದ್ರೆ ಚೆನ್ನಾಗಿರೋಯ್ತಾ? ಇನ್ನೇನಾರು ಹಾಕೋಬೇಕಾ? ಹೋಗಿ ಬೀಸ್ಕ ಬಂದ್ಬಿಡದೆ. ಆಮೇಲೆ ಇದು ಧನಿಯಾ ಪುಡಿಗೆ ಧನಿಯಾ ಅದನ್ನ ಹುರ್ಕೋಬೇಕು. ಧನಿಯಾ ಪೌಡರ್, ಧನಿಯಾ ಪೌಡರ್ ಆಮೇಲೆ ತೋರಿಸ್ತೀನಿ ಹುರ್ಕೊಂಡು. ಅದೇನಲ್ವಾ ಸಾಂಬಾರ್ ಪೌಡರ್, ಧನಿಯಾ ಪೌಡರ್ ಅಷ್ಟೇ. ಯಾಕೋ ಅಜು ಸೌಂಡ್ ಎಫೆಕ್ಟ್ ಕಂಡು ಕೊಡ್ತೀಯಾ? ಕುತ್ಕೊಳ್ಳೋ ಒಂದ್ ಕಡೆ ಕುತ್ಕೊಳ್ಳೋ. ಅಲ್ಲೆಲ್ಲಿ ಬರ್ತೀಯ ನೀನು? ಚಿಕನ್ ಹಾಕ್ಬೇಕಾ ನಿಂಗೆ?
ಅರ್ಶನ ಎಲ್ಲ ಕುಟ್ಟಿ ಕುಟ್ಟಿ ಹಾಕ್ತಾವ್ರಿ ಸ್ವಲ್ಪ ಹಾಕ ನೋಡಿ ಹಿಂಗಿದೆ ದೋಸೆ ಅಂತ ನಮ್ಮನೆ ದೋಸೆ ದೋಸೆ ಚಿಕನ್ ಸಾರ್ ದೋಸೆ ಹೊಸ ಹೆಂಚು ತಗೊಂಡಿದ್ದೀನಿ ಏನ್ ಮಾಡ್ತಿದ್ಯ ಹೊಸ ಹೆಂಚು ನಾ ಹೇಳು ತಲೆ ನನಗ್ ಟಾರ್ಚರ್ ಇಟ್ಬಿಟ್ಟು ಹೊಸ ಹೆಂಚು ಬೇಕಂತ ತಗೊಂಡೆ ತಾನೆ ಅದು ಮೇಯರ್ ಅದು ಸ್ಕ್ವೇರ್ ಹೆಂಚ ಬೇಕಂತೆ ಏನಮ್ಮ ಅದು ನಾತಾಕಿದೆ ಹೊಸ ಹೆಂಚು ಮೇಯರ್ ಮೇಯರ್ ಕಂಪ್ನಿದು ಮಾಡ್ತಾಮ ಏನ್ ಮಾಡಿದ್ದೆ ಮತ್ತೆ ಇದ್ರಲ್ಲೇ ಮಾಡ್ತಾ ಇದ್ದೆ ಹಳೆದ್ರಲ್ಲೇ ಫಸ್ಟ್ ಅದೇ ಹಾಳಾಗಿ ಮತ್ತೆ ಹಾಳಾಗ್ದಿ ಅದು ತಗಸ್ಕೊಂಡೆ ನೀನು ಅದು ಚೆನ್ನಾಗಿಲ್ಲ ವಿಡಿಯೋ ನೋಡಿ ಹೆಂಗಾಗುತ್ತದೆ ಎಲ್ಲ ತೋರಿಸ್ಬಿಟ್ರೆ ಅಪ್ಪನ್ ಕೊಡು ಫಸ್ಟ್ ನಂಗೆ ಆಮೇಲೆ ಅದು ಚೆನ್ನಾಗಿಲ್ಲ ಎಲ್ಲ ಹಾಳಾಗುತ್ತ ತುಂಬಾ ಹೊಸದು ವಿಡಿಯೋಗೆ ಈಗ ಚೆನ್ನಾಗಿ ಕಾಣಿಸ್ಬೇಕಂತ ಹೊಸ ಹೊಸ ಪಾತ್ರೆ ಹೊಸ ಹೊಸ ಲೋಟ ಹೊಸ ಲೋಟ ಒಂದು ತವ ಒಂದು ನೆಕ್ಸ್ಟ್ ಹಂಗೆ ಆಡ್ ಆದಾಗ ಹೇಳ್ತಾ ಇರ್ತೀನಿ ಪಾತ್ರೆ ಎಲ್ಲ ಬೇಜಾರಿದೆ ಅದನ್ನೇ ತೊಳಿತಾರೆ ಅಯ್ಯೋ ಇಲ್ಲೆಲ್ಲ ಬೇರೆದಪ್ಪ ಎಷ್ಟೊಂದು ಕೊಟ್ಬಿಟ್ಟು ತೂಕ ಹಾಕ್ಬಿಟ್ಟು ಬನ್ನಿ ಆ ಮನೆಯಿಂದ ಖಾಲಿ ಮಾಡ್ಕೊಂಡು ಬರ್ಬೇಕಾದ್ರೆ ಹಿತ್ತಳೆ ಸಾಮಾನು ಆಮೇಲೆ ಬೆಂತವು ಹಿತ್ತಲ ಸಾಮಾನು ಏನಂತಾರೆ ಇದಕ್ಕೆ ಏನಿಸ್ತಾರೆ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಇದು ರಾಜಿನ ಸಿಲ್ವರ್ ಸಿಲ್ವರ್ ಇದ್ರೆ ತಪ್ಲೆಗಳು ಹಾಕಿತ್ತು ಸಿಲ್ವರ್ ಅಲ್ಲ ಸಿಲ್ವರ್ ಬೆಳ್ಳಿ ಯಾವ್ದ್ರಿ ರಾಜು ಆ ತರಕ್ಕೇನ ಸ್ಟೈನ್ಲೆಸ್ ಸ್ಟೀಲ್ ಸ್ಟೀಲ್ ಸಿಲ್ವರ್ ಅಂತಾರೆ ಈ ತರದ್ರ ಸಿಲ್ವರ್ ಬರುತ್ತೆ ಗೊತ್ತಾ ಸ್ವತೆ ಅವಾಗೆಲ್ಲ ಅಜ್ಜಿ ತಾತ ಮುದ್ದೆ ಅದೇನು ಮಟನ್ ಚಿಕನ್ ಮಾಡಕ್ಕೆ ಪಕ್ಷಕ್ಕೆ ತಂದಿರೋ ನೋಡಿ ಅಷ್ಟು ಟಪ್ಪದ ಅಂಡೆಗಳು ಅಂಡೆ ಎಲ್ಲ ತಪ್ಲೆಗಳು ಸಿಲ್ವರ್ ಪಾತ್ರೆ ಅವೆಲ್ಲ ತೂಕು ಹಾಕಿ ಸ್ಟೀಲ್ ಸಾಮಾನು ಮಾರಿ ಬಿಟ್ಟೆ ತೂಕು ಹಾಕ್ಬಿಟ್ಟು ಬರ್ಬೇವು ನೋಡಿ ಒಳ್ಳೆ ಪಕ್ಕಡ ತರ ಆಗೋಯ್ತು ಏನಾಯ್ತು ಯಾಕೆ ತಿನ್ಲಿಲ್ವಾನು ತಿಂತ ಹೆಂಗೈತಪ್ಪ ಸೀಕಾಯಿ ಚಂದ್ರ ತರ ಹೇಳಪ್ಪ ಒಂದ್ಸತಿ ರೆಡಿ ಇಡ್ಲಿ ಮಾಡಿದ್ರೆ ಸಕ್ಕತ್ತಾಗಿರೋದು ಇದಕ್ಕೆ ಇಡ್ಲಿ ಹಾಕಿಲ್ಲ ಮರ್ತೋದೆ ದೋಸೆಗೆ ಬೇರೆ ಇಡ್ಲಿಗೆ ಬೇರ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಬ್ಯಾಟಿಂಗ್ ಮಾಡ್ತೀನಿ ಮಾಡಿಬಿಟ್ಟು ಮಿಷಿನ್ಗೆ ಹೋಗೋಣ ಆಮೇಲೆ ರುಬ್ಬಿಸ್ಕೊ ಬರಕ್ಕೆ ಹೋಗೋಣ ತಿನ್ನಿ ತಿನ್ನಿ ಸಾಂಬಾರ್ ಪೌಡರ್ನ ಓಕೆ ಮಿಷಿನ್ ಹತ್ರ ಬಂದಿದ್ದೀವಿ ಇದು ಸಾಂಬಾರ್ ಪುಡಿ ಇದು ಧನಿಯಾ ಪುಡಿ ಆ್ಯಂಡ್ ಅದು ಬೇಳೆ ಸುಮ್ಮನೆ ಅಂದರೆ ಸಾಂಬಾರ್ ಪುಡಿ ಎಲ್ಲ ಲಾಸ್ಟಲ್ಲಿ ಕಚ್ಕೊಂಡ್ಬಿಟ್ಟಿದ್ರೆ ಮಿಷಿನ್ಗೆ ಅಂದ್ಬಿಟ್ಟು ತಲೆ ಉಪಯೋಗಿಸಿ ಬೇಳೆ ತರ್ತಾರೆ ಬೇಳೆ ಹಾಕಿದ್ರೆ ಪುಡಿ ಎಲ್ಲ ಕ್ಲೀನಾಗಿ ಬೇಳೆ ಜೊತೆ ಬಂದುಬಿಡುತ್ತೆ ಅನ್ನೋ ಥರ ನ್ಯಾಕು ಆ್ಯಂಡ್ ಏನಿಲ್ಲ ಅವ್ರಿಗೆ ಸಾಂಬಾರ್ ಪುಡಿ ಮಾಡಿಕೊಡಿ ಅಂದರೆ ಕ್ಲೀನಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ ಮಾಡಿಕೊಟ್ಟಾದಮೇಲೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಅಂತಾರ ಜಾಗ ಇಟ್ಟಿರ್ತಾರೆ ಅಲ್ಲಿ ಆರಿಸ್ಕೊಂಡು ಎತ್ಕೊಂಡು ಬರ್ಬೋದು ಇವಾಗ ಕೋವಿಡ್ ಇರೋದ್ರಿಂದ ಜಾಸ್ತಿ ಜನ ಇರಲಿಲ್ಲ ಸೊ ಹಾಗಾಗಿ ನಿಧಾನಕ್ಕೆ ಆರಿಸ್ಕೊಂಡು ಅಮ್ಮ ಎತ್ಕೊಂಡು ಬಂದರು ಏನಂದರೆ ಅಲ್ಲಿ ಮಿಲ್ ಮಾಡಿದ ತಕ್ಷಣವೇ ಪಾತ್ರೆಗೆ ಹಾಕೊಂಡ್ಬಿಟ್ರೆ ಏನ್ದಿರ ಸ್ವಲ್ಪ ಸೀದೋಗೋ ಥರ ರೋಸ್ಟ್ ಆಗೋ ಥರ ಕಲರು ಚೇಂಜ್ ಆಗುತ್ತೆ ಅಂತಾರೆ ಒಂದಷ್ಟು ಜನ ಸೊ ಹಾಗಾಗಿ ಈ ಥರ ಆರಿಸ್ಕೊಂಡು ಹಾಕೊತಾರಂತೆ ನನಗೂ ಇದೆಲ್ಲ ಗೊತ್ತಿರಲಿಲ್ಲ
ಸ್ವಲ್ಪ ವಿಡಿಯೋ ಲಾಂಗೇ ಆಗೋಯ್ತು, ನೀವೆಲ್ಲ ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಳಿ. ಆ್ಯಂಡ್ ನಮ್ಮ ಅದ್ರ ಜೊತೇಲಿ ನಾವು ಮಾತಾಡೋದು ಆ್ಯಂಡ್ ಮನೆಯದೆಲ್ಲ ಸ್ವಲ್ಪ ಬ್ಲಾಗ್ನ ಆ್ಯಡ್ ಮಾಡಿದ್ದೀನಿ. ತುಂಬ ಲಾಂಗ್ ಆಗಿದೆ ಅಂತ ಬೇಜಾರು ಮಾಡ್ಕೊಂಬಿಡಿ. ನಾನು ಎಷ್ಟು ಟ್ರೈ ಮಾಡಿದೆ ಎಡಿಟ್ ಮಾಡೋಕ್ಕೆ, ಇನ್ನೂ ಜಾಸ್ತಿ ಇತ್ತು. ಫೈನಲಿ ಇಷ್ಟ ಆಗಿದೆ. ಆ್ಯಂಡ್ ಮರಿಬೇಡಿ ಯಾರೂ ಒಂದು ಲೈಕ್ ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಓಕೆ, ನೀವೇನಾದ್ರು ಮನೇಲಿ ಸಾಂಬಾರು ಪುಡಿ ಮಾಡಿದ್ರೆ ಇಲ್ಲ ಏನಾದ್ರು ನಮ್ಮ ತೋರಿಸಿದ್ರಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ರುಬ್ಬಿಸ್ಕೊ ಬಂದಾಯ್ತು, ರುಬ್ಬಿಸ್ಕೊ ಬಂದಾಯ್ತು. ಇದು ಬೇಳೆ ಸ್ವಾತಿ ಜಲ್ದಿ ಇಟ್ಕೊಳ್ಳಲ್ಲ, ಮೇಲೆ ಹಾಕಿದ್ದು ಅದೇ ಪುಡಿ ಬರ್ಲಿ ಅಂತ. ಬರ್ಲಿ ಅಂತ. ಇದು ಧನಿಯಾ ಪುಡಿ 1 kg. ವೆರಿ ಧನಿಯಾ, ವೆರಿ ಧನಿಯಾ. ಆಯ್ತಾ, ಇದು ಅಂತೂ ಆಸ್ಕೊ ತಂದ್ಬಿಟ್ಟಿದ್ ಫುಲ್ ತಂಗಾಗ್ಬಿಟ್ಟದೆ. ಇಲ್ಲ ಅಂದಿರ್ ಇಲ್ಲಿ ತಂದಿ ಪೇಪರ್ ಮೇಲೆ ಹಾಕಿ ಜಲ್ದಿ ಹಿಡಿಬೇಕು. ಇದು ಜಲ್ದಿ ಹಿಡಿತೀನಿ. ಚೆನ್ನಾಗ್ ಬಂದದೆ ಸಾರ ಪುಡಿ. ಅವಂಟ್ ಏನಂತ ಇದ್ರು ರುಬ್ಬೋದು ಗಮ್ಮಂತ ಅದೇ ಚೆನ್ನಾಗ್ ಬಂದಿದೆ ಅಂತ. ಇದು ಕೇಳ್ತಾ ಇದ್ರು ಏನೇನ್ ಹಾಕಿದೀರಾ? ಜೀರಿಗೆ ಎಷ್ಟು ಹಾಕಿದೀನಿ ಅಷ್ಟ, ಯಾರು ಹಾಕಲ್ಲ ಜೀರಿಗೆನ, ಜಾಸ್ತಿನ ಹಾಕಿದೀರಾ ಚೆನ್ನಾಗಿರುತ್ತೆ ಅಂತ. ಅವ್ರು ಒಂದೇ ಹೇಳಿದ್ದು ಉದ್ದಿನ ಬೇಳೆ ನಾವ್ ಹಾಕಲ್ಲ ಅಂದ್ರು. ಅಷ್ಟೇ ನಾನ್ ಕೇಳ್ದೆ ಏನಂತ, ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ಜಾಸ್ತಿನ ಹಾಕಿದೀರಾ, ಉದ್ದಿನ ಬೇಳೆ ಮಾತ್ರ ನಾವ್ ಹಾಕಲ್ಲ ಅಂದ್ರು. ಅಷ್ಟೇ ಅವ್ರು, ನಾವೆಲ್ಲ ಕಾಳುಗಳು ಒಂದೊಂಚೂರು ಹಾಕ್ತೀವಿ, 1/2 kg ಹಾಕಿದೆ ನಾನು ಅಂತ ಹೇಳ್ದೆ. ಟ್ರೈ ಮಾಡಿ ಮನೇಲಿ, ಗಮ್ಮತ್ ಆದ್ರೆ ನಿಜ ಚೆನ್ನಾಗಿ ಟ್ರೈ ಮಾಡಿದ್ರೆ ನಂಗೆ ಹೇಳಿ ಅಂಡ್ ಹೇಗಿತ್ತು ಅಂತ. ಅಂಡ್ ಯಾರ್ಯಾರು ಪಾರ್ಸಲ್ ಬೇಕು ಎಲ್ಲ ಹೇಳಿ ಆಮೇಲೆ. ನೀನ್ ಯಾವ್ದೇ ರೆಸಿಪಿ ತೋರಿಸಿದ್ರು ನಮ್ ಮನೆಗೆ ಒಂದ್ ಪ್ಲೇಟ್ ಪಾರ್ಸಲು, ನಮ್ ಮನೆಗೆ ಬಿಸಿಬೇಳೆ ಮಾತ್ ಪಾರ್ಸಲು ಅಂತ ಕೇಳ್ತಾ ಇರ್ತಾರೆ. ಇದ್ರಲ್ಲಿ ಅವಳು ಸ್ವಲ್ಪ ತಗೊಂಡಿರ್ತಾಳೆ, ಏನ್ ಮಿಕ್ಕಿದ್ ನಮ್ಗೆ ಸಾತಿಗೊಂದ್ ಸ್ವಲ್ಪ ನಮ್ ಮನೆ. ಈಗ ಫಿನಿಶ್ ಫಿನಿಶ್. ಓಕೆ ಫ್ರೆಂಡ್ಸ್, ಬಾಯ್. ನಾವ್ ನಾಳೆ ಸಿಗ್ತೀವಿ ಹೊಸ ಹುಡುಗಿಯ ಜೊತೆ. ಅಲ್ಲಿವರೆಗೂ ಬಾಯ್ 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 ಬಾಯ್. ಟ್ರೈ.